ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಧನಮ್ಮ. ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ, ಮಹಾನಗರ ಪಾಲಿಕೆ, ಶಾಂತಿನಗರ ಯುಪಿಎಸ್ಸಿ ಹಾಗೂ ಸಿಕ್ಯಾಬ್ ಪ್ಯಾರಾಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ಡೆಂಗ್ಯೂ ಹಾಗೂ ಸ್ವಚ್ಛತಾ ಕುರಿತು ಜನಜಾಗೃತಿ ಅಭಿಯಾನವನ್ನು ನಗರದ ಜೆಎಂ ರಸ್ತೆ ಹಾಗೂ ಪೇಟಿ ಬೌಡಿ ಏರಿಯಾದಲ್ಲಿ ಹಮ್ಮಿಕೊಳ್ಳಲಾಯಿತು. ಶಿವಾನಂದ ಬೊಮ್ಮನಳ್ಳಿ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಅರವಿಂದ್ ರಾಠೋಡ್ ಬಯಸ್ತಾ ಇದ್ದೀನಿ. ನಮ್ಮ ಆಲಮೀನ್ ವೈದ್ಯಕೀಯ ಮಹಾವಿದ್ಯಾಲಯದ ಸುಪ್ರಂಟಾದಂತ ಶ್ರೀ ಡಾಕ್ಟರ್ ಮಿಲಾನಿ ಆಫೀಸರ್ ಅವರು ಕೂಡ ಆಗಮಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ ಹಾಗೂ ಸಿಕ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ವಿಜಯಪುರ ಹಾಗೂ ಮಹಾನಗರ ಪಾಲಿಕೆ ವಿಜಯಪುರ ವತಿಯಿಂದ ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹಾಗೂ ಸ್ವಚ್ಛತೆ ಕುರಿತಂತೆ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ವಾರ್ಡ್ ನಂಬರ್ 20 ಬರುವ ಜಿಎಂ ರಸ್ತೆ ಪಿಟಿ ಬೋಡಿ ಸ್ಲಮ್ದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಜನರು ಎಲ್ಲಿವರೆಗೂ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲ, ಸ್ವಚ್ಛತೆಯನ್ನು ತಮ್ಮದು ಜವಾಬ್ದಾರಿ ಅಂತ ತಿಳಿಯುವುದಿಲ್ಲ, ಅಲ್ಲಿವರೆಗೂ ನಾವು ಯಾವುದೇ ರೋಗಗಳ ವಿರುದ್ಧ ಹೋರಾಡಲು ಸಾಧ್ಯವಾಗುವುದಿಲ್ಲ. ನಾವು ರೋಗವನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರೋಗ ಬರೋಕ್ಕಿಂತ ಮುಂಚೆನೇ ನಾವು ಅದರ ರೋಗಗಳ ಹರಡುವಿಕೆ ಒಂದು ಸೈಕಲ್ ಅನ್ನು ತಡೆಗಟ್ಟದಲ್ಲಿ ನಾವು ಅದೇ ಒಂದು ರೋಗದಿಂದ ನಾವು ಉಳಿಯಬಹುದು. ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿಯೊಂದು ಡೋರ್ ಟು ಡೋರ್ ಸ್ಟೆಪ್ ಡೋರ್ ಟು ಡೋರ್ ಅವರ ಏನು ಮನೆ ಬಾಗಿಲಿಗೆ ಹೋಗಿ ಅವರ ಮನೆಯಲ್ಲಿರುವಂಥ ಕುಟುಂಬ ಸಂಖ್ಯೆ, ಅವ್ರ ಕುಟುಂಬದಲ್ಲಿರುವಂಥ ಜನಸಂಖ್ಯೆ, ಮತ್ತು ಅದರಲ್ಲಿ ಇರುವಂಥ ನೀರಿನ ಮೂಲಗಳು, ಸೊಳ್ಳೆ ಉತ್ಪತ್ತ ಏನಪ್ಪ ತಾಣಗಳು ಇವೆಲ್ಲ ಏನು ನಾವೆಲ್ಲ ಸರ್ವೆ ಮಾಡ್ತಿದ್ದೇವೆ. ಅವರು ಏನು ವೈಯಕ್ತಿಕ ಶೌಚಾಲಯ ಬಳಸ್ತಾ ಇದ್ದಾರೋ ಇಲ್ಲೋ, ಅವ್ರ ಮನೆಗೆ ನಮ್ಮ ಕಸದ ಗಾಡಿ ಬರ್ತದೋ ಇಲ್ಲೋ, ಅವ್ರ ಕಸದ ಗಾಡಿಗೆ ಕಸ ಕೊಡ್ತಾರೋ ಇಲ್ಲೋ, ಈ ಒಂದು ಉದ್ದೇಶ ಇಟ್ಕೊಂಡು ಕೇಸಂದ್ರೆ ನಾವು ಇದೊಂದು ಏರಿಯಾ ಸೆಲೆಕ್ಟ್ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ನಗರದ ವಿವಿಧೆಡೆಯೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಒಂದು ದಿವ್ಯವಾದಂಥ ಒಂದು ಉದ್ದೇಶ ಇದೆ. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮಾನ್ಯ ಘನ ಸರ್ಕಾರದ ಆದೇಶನೂ ಕೂಡ ಇದೆ, ಪಾಲಿಕೆಯ ಆಯುಕ್ತರ ಸೂಚನೆಯೂ ಕೂಡ ಇದೆ. ಅದೇ ರೀತಿ ಒಂದು ಈ ಒಂದು ಏರಿಯಾದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ, ಮಹಾನಗರ ಪಾಲಿಕೆ, ಶಾಂತಿನಗರ ಯುಪಿಎಸ್ಸಿ ಹಾಗೂ ಸಿಕ್ಯಾ ಪ್ಯಾರಾಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ಇವತ್ತು ಡೆಂಗ್ಯೂ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಡೆಂಗ್ಯೂ ಯೂಶುವಲಿ ಎಲ್ಲಿ ಬರ್ತದಂದ್ರೆ
ಎಲ್ಲಿ ನೀರು ನಿಲ್ತದ, ಎಲ್ಲಿ ಬಹಳಷ್ಟು ಸ್ಲಮ್ ಇರ್ತದ, ಅಂಥಲ್ಲಿ ಡೆಂಗೂ ಬರ್ತಾ ಇದೆ. ಇದು ಡೆಂಗೂ ಬರಬೇಕಾದ್ರೆ ಮೇನ್ ಕಾರಣ ಸೊಳ್ಳೆಗಳು. ಸೊಳ್ಳೆಗಳಿಂದ ಡೆಂಗೂ ಒಂದೇ ಡಿಸೀಸ್ ಬರುವುದಿಲ್ಲ, ಅದ್ರ ಜೊತೆಗೆ ಮಲೇರಿಯಾ, ಜೀಕಾ ವೈರಸ್ ಇಂಥ ಅದರ ರೋಗಗಳು ಬರ್ತಾವ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಮೇನ್ ಸೊಳ್ಳೆಗಳ ತಾಣಗಳನ್ನು ನಿರ್ಮೂಲನೆ ಮಾಡಬೇಕು. ಸೊ ಸೊಳ್ಳೆಗಳ ನೀರು ತಾಣಗಳ ತಂದ್ರೆ ಇವಾಗ ನೀರುಗಳು ಬರೋ ಬ್ಯಾರಲ್ಗಳಲ್ಲಿ ಅಥವಾ ಮನೆಯ ಕುಂಡಲಿಗಳಲ್ಲಿ ನೀರುಗಳನ್ನು ಶೇಖರಿಸಿ ಇಡುವುದರಿಂದ ಅದರೊಳಗೆ ಲಾರ್ವಾ ಕಾಣಿಸ್ತಾವ. ಅವೇ ಲಾರ್ವಾಗಳು ದೊಡ್ಡ ಆಗಿ ಒಂದು ಮಸ್ಕಿಟೋ ಆಗಿ ಮತ್ತೆ ಬೈಟ್ ಆಗುವುದರಿಂದ ಆ ಮಸ್ಕಿಟೋದಿಂದ ಮೇಜರ್ ಬರ್ತಕ್ಕಂಥ ಡಿಸೀಸ್ ಅಂದರೆ ಡೆಂಗೂ. ಡೆಂಗೂದಿಂದ ಮಾರಣಾಂತಿಕತನೂ ಹೋಗಬಹುದು. ಬಟ್ ಈಗಾಗಲೇ ಬಿಜಾಪುರದಲ್ಲಿ ಎಲ್ಲರ ಒಂದು ಅವೇರ್ನೆಸ್ದಿಂದ ಯಾವುದೇ ಒಂದು ಡೆತ್ ಮರಣ ಆಗಿಲ್ಲ, ಆದರೆ ಡಿಸೀಸ್ ಪ್ರಕರಣಗಳು ರೋಗಗಳ ಪ್ರಕರಣಗಳು ಆಗ್ತಾ ಇದ್ದಾವ. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಮಹಾನಗರ ಪಾಲಿಕೆಯವರು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈಗ ಪೇಟಿ ಬಾವಡಿಯಲ್ಲಿ ಬಹಳ ಸ್ಲಮ್ ಇರೋದ್ರಿಂದ ದಿವಸ 1000 ಮನೆಗಳ ತಂಡಗಳನ್ನು ಮಾಡಿ 1000 ಮನೆಗಳನ್ನು ಅವರು ಎಲ್ಲ ಸರ್ವೆ ಮಾಡಿ ಎಲ್ಲ ಒಂದು ಇವತ್ತಿನ ದಿನ ಜಾಥಾ ಮಾಡಿ ಇನ್ನು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಅವರು ಈ ಎಲ್ಲ ರೋಗಗಳ ತಾಣಗಳನ್ನು ನಿರ್ಮೂಲನೆ ಮಾಡಲು ಅವರು ಕೂಡ ಮತ್ತು ಹಾಗೂ ನಮ್ಮ ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು, ಶಾಂತಿನಗರ ಹಾಗೂ ಮಹಾನಗರ ಪಾಲಿಕೆ ಸಿಕ್ಯಾಬ್ ಪ್ಯಾರಾಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ಎಲ್ಲರೂ ಕೂಡ ಇದನ್ನು ಕೈಜೋಡಿಸಿ ಈ ಡೆಂಗೂ ರೋಗವನ್ನು ನಿರ್ಮೂಲನೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾನು ಡಾಕ್ಟರ್ ಹಿಟ್ನಹಳ್ಳಿ, ತಾಲೂಕು ಆರೋಗ್ಯ ಅಧಿಕಾರಿಗಳು ವಿಜಯಪುರ, ವಾರ್ಡ್ ವೈಸ್ ಮಾಡ್ತಾ ಇದ್ದೇವೆ. ನಾವು ಯಾವ್ಯಾವ ಏರಿಯಾದೊಳಗೆ ಬಹಳ ಸ್ಲಮ್ ಏರಿಯಾ ಅದಲ್ಲ ಆ ಏರಿಯಾದೊಳಗೆ ಫಸ್ಟ್ ಪ್ರಿಫರೆನ್ಸ್ ತಗೊಂಡು ವಾರ್ಡ್ ವೈಸ್ ಈ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಜಯಪುರ ಸಿಟಿ ಕಾರ್ಪೊರೇಷನ್ ಹಾಗೂ ಸಿಕ್ಯಾಬ್ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಟ್ ವಿಜಯಪುರ ಇವರ ಕೊಲಾಬರೇಷನ್ನಲ್ಲಿ ಇವತ್ತು ನಾವು ಈ ಡೆಂಗ್ಯೂ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕೈಗೊಂಡಿವೆ. ಇಲ್ಲಿ ಈ ಲಾರ್ವೆ ಡಿಟೆಕ್ಷನ್ ಹಾಗೂ ಸರ್ವೆ ಪ್ರೋಗ್ರಾಮನ್ನು ನಮ್ಮ ವಿದ್ಯಾರ್ಥಿಗಳು ಹಾಗೂ ಡಿ ಎಚ್ ಓ ಆಫೀಸ್ ಸ್ಟಾಫ್ ಮತ್ತು ನಮ್ಮ ಸಿಟಿ ಕಾರ್ಪೊರೇಷನ್ ಸ್ಟಾಫ್ ಕೂಡ ಇಲ್ಲಿ ನಮ್ಮ ಕೊಲಾಬರೇಷನ್ನಲ್ಲಿ ನಾವೆಲ್ಲರೂ ಈ ಒಂದು ಜಾಥಾ ಮಾಡಿ ಇಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಇಲ್ಲಿ ಜೆ ಎಂ ರೋಡ್ ಹಾಗೂ ಪೇಟಿ ಬೌಡಿ ಏರಿಯಾದಲ್ಲಿ ಹಮ್ಮಿಕೊಂಡಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.